ಜೀವನದಲ್ಲಿ ಎಲ್ಲ ಹಬ್ಬಕ್ಕಿಂತ ದೊಡ್ಡದು ಹಲ್ಲೆಲೂಯ ಎಲ್ಲ ಶಕ್ತಿಗಿಂತ ದೊಡ್ಡದು ಪುನರುತ್ಥಾನದ ಶಕ್ತಿ ಹಲ್ಲೆಲೂಯ ಈ ಲೋಕದಲ್ಲಿ ಅನೇಕ ಕಾರ್ಯಗಳಿಗೆ ಶಕ್ತಿ ಉಂಡು ಗಾಳಿಗೆ ಒಂದು ಶಕ್ತಿ ಉಂಡು ಸಮುದ್ರದ ನೀರಿಗೆ ಒಂದು ಶಕ್ತಿ ಉಂಡು ಹಲ್ಲೆಲೂಯ ಮನುಷ್ಯನ ಉಂಡು ಮಾಡುವಂತ ಆಟೋ ಬಾಂಬ್ಗೆ ಶಕ್ತಿ ಉಂಡು ಹಲ್ಲೆಲೂಯ ಅನೇಕರಿಗೆ ಮೈಯನ್ನ ಬಳಸಿಕೊಳ್ಳುವವರಿಗೆ ಶಕ್ತಿ ಉಂಡು ಮಾಟ ಮಂದ್ರಕ್ಕೆ ಶಕ್ತಿ ಉಂಡು ಹಲ್ಲೆಲೂಯ ಸೈತಾನ ಕ್ರಿಯೆಗಳಿಗೆ ಶಕ್ತಿ ಉಂಡು ಅದರ ಎಲ್ಲ ಶಕ್ತಿಗಿಂತ ಅತಿ ದೊಡ್ಡ ಶಕ್ತಿ ಯಾವುದಂತ ಕೇಳುವುದಾದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿಯೇ ಹೆಚ್ಚಿನ ಶಕ್ತಿ ಉಂಡು ಹಲ್ಲೆಲೂಯ ಪ್ರೈಸ್ ಲಾರ್ಡ್ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಪುನರುತ್ಥಾನದ ದಿವಸದಲ್ಲಿ ಹಲ್ಲೆಲೂಯ ದಿವಸವನ್ನ ಆಚರಿಸುವುದಕ್ಕಾಗಿ ಅದನ್ನ ಧ್ಯಾನಿಸುವುದಕ್ಕಾಗಿ ಬಂದಿರುವಂತ ಪ್ರತಿಯೊಬ್ಬರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ ಹಲ್ಲೆಲೂಯ ಇವತ್ತು ಸಂದೇಶ ಯೇಸು ಯಾಕೆ ಎದ್ದನು ಹಲ್ಲೆಲೂಯ ಯೇಸು ಯಾಕೆ ಪುನರುತ್ಥಾನ ಹೊಂದಿದನು ಮರಣದಿಂದ ಯೇಸು ಕ್ರಿಸ್ತನು ಯಾಕೆ ಎದ್ದನು ಎಂಬುದಾದ ಒಂದು ಸಂದೇಶವನ್ನ ಕರ್ತನ ಆತ್ಮನು ನಮ್ಮ ಮಧ್ಯದಲ್ಲಿ ಮಾತನಾಡಲಿಕ್ಕೆ ಬಯಸುತ್ತಾನೆ ರೋಮರ್ ಪತ್ರಿಕೆ 1:3-4 ಓದನ್ನ ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು ಆತನು ವಂಶಾಕ್ರಮದಿಂದ ದಾವಿದನ ಸಂತಾನದಲ್ಲಿ ಹುಟ್ಟಿದವನು ಪವಿತ್ರವಾದ ಆತ್ಮ ಉಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವ ಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ ಇಲ್ಲಿ ಸತ್ಯವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ ಯೇಸು ಕ್ರಿಸ್ತನು ಈ
ಲೋಕಕ್ಕೆ 100% ಮನುಷ್ಯನಾಗಿ 100% ದೇವರಾಗಿ 3.5 ವಯಸ್ಸು ತನಕ ಇದ್ದನು ಎಂಬುದು ಕರೆ. ಹಲ್ಲೆಲೂಯಾ. ಬಟ್ ಪುನರುತ್ಥಾನ ಹೊಂದಿದ ನಂತರ ಯೇಸು ಕ್ರಿಸ್ತನು 100ಕ್ಕೆ 100ರಷ್ಟು ದೇವರಾಗಿ ಮಾತ್ರವೇ ಇದ್ದನು. ಈ ಲೋಕದಲ್ಲಿ ಮನುಷ್ಯನ ಅವತಾರದಲ್ಲಿ ಇರುವಾಗ ಆತನ 100ಕ್ಕೆ 100ರಷ್ಟು ಮನುಷ್ಯನಾಗಿಯೂ 100ಕ್ಕೆ 100ರಷ್ಟು ದೇವರಾಗಿ ಇದ್ದಿದ್ದು ಕರೆ. ಬಟ್ ಪುನರುತ್ಥಾನದ ನಂತರ ಯೇಸುವನ್ನ ಮನುಷ್ಯನ ಎಂಬುದಾಗಿ ಒಬ್ಬನೂ ಹೇಳಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ಆತನು 100ಕ್ಕೆ 100ರಷ್ಟು ದೇವರಾಗಿದ್ದನು ಹೇಗೆ ಎಂಬುದಾಗಿ ಮುಂದೆ ನಾನು ಹೇಳಕ್ಕೆ ಬಯಸುತ್ತೇನೆ. ಈ ಭೂಮಿಯಲ್ಲಿ ಇರುವಾಗ ಯೇಸು ಕ್ರಿಸ್ತನು ಹೇಗಿದ್ದನು, ಪರಲೋಕ ಪುನರುತ್ಥಾನದ ಹೊಂದಿದಂತ ದೇವರು ಪರಲೋಕ ಏರಿ ಹೋಗಿದ ಮೇಲೆ ಆತನ ರೂಪವು ಹೇಗಿತ್ತು ಎಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. ಇನ್ನು ನೋಡೋಣ ಗಲಾತ್ಯ ಪತ್ರಿಕೆ 3:13 14ನೇ ವಾಕ್ಯ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಇಲ್ಲಿ ಗೌನಿಶ್ರೀ. ಅಬ್ರಹಾಮಿಗೆ ದೇವರು ಒಂದು ಆಶೀರ್ವಾದವನ್ನ ಕೊಟ್ಟನು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ. ಇಲ್ಲಿ ಎರಡು ವಿಷಯ. ಯೇಸು ಕ್ರಿಸ್ತನ ಎದ್ದರಿಗೆ ಉದ್ದೇಶ ಅನ್ಯನಾಗಿ ಇದ್ದಂತ ನಿನ್ನನ್ನ ನನ್ನನ್ನ ಅಬ್ರಹಾಮನ ಆಶೀರ್ವಾದದಲ್ಲಿ ಸೇರಿಸುವುದಾಗಿ ಯೇಸು ಎದ್ದನು. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಆತನ ಪರಿಶುದ್ಧ ಆತ್ಮನಲ್ಲಿ ನಿನ್ನನ್ನು ನನ್ನನ್ನು ಸೇರಿಸುವುದಾಗಿ, ನಿನ್ನ ಒಳಗಡೆ ನನ್ನ ಒಳಗಡೆ ದೇವರ ಆತ್ಮನನ್ನ ಕೊಡುವುದಾಗಿ ಯೇಸು ಕ್ರಿಸ್ತನ ಎದ್ದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ಅವರ ಗಾಮಿಗೆ ಕೊಟ್ಟಂತ ವಾಗ್ದಾನ ಏನು ಎಂಬುದಾಗಿ ಕೇಳುವಾಗ ಆ ವಾಗ್ದಾನವನ್ನ ಅಥವಾ ಒಂದು ಆ ಪ್ರಾಮಿಸ್ ಅನ್ನ ಅಥವಾ ಈಗ ಹೇಳಬಹುದು ದೇವರು ಹೇಳಿದಂತ ಆ ಪ್ರವಾದನೆಯನ್ನ ನಮ್ಮಲ್ಲಿ ನೆರವೇರಿಸುವಂತ ಕಾಲ ಯಾವುದು ಎಂಬುದಾಗಿ ನೋಡುವಾಗ ಆದಿಗಂಡ 12ನೇ ಅಧ್ಯಾಯದಲ್ಲಿ ಅಬ್ರಹಾಮಿಗೆ ಕೊಟ್ಟಂತ ಆ ವಾಗ್ದಾನವನ್ನ ಅಂತ ಪ್ರವಾದನೆಯನ್ನ ದೇವರು ಯೇಸು ಕ್ರಿಸ್ತನು ಎದ್ದಂತ ದಿವಸದಲ್ಲಿ ನಿಮಗೂ ನಮಗೂ ಆ ಪ್ರಾಮಿಸ್ ಅನ್ನ ನೆರವೇರಿಸಿದ. ಅಲ್ಲೆಲೂಯ. ಓದನ ಏನ್ ಆಶೀರ್ವಾದ ಕೊಟ್ಟ ಆದಿಗಾಂಡ 12ನೇ ಅಧ್ಯಾಯ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಹರಸುವವನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗು. ನಿನ್ನ ಮೂಲಕ ಅಬ್ರಹಾಮಿಗೆ ಒಂದು ವಾಗ್ದಾನ ಹೇಳಲ್ಪಟ್ಟದ್ದು, ನಿನ್ನ ಮೂಲಕ ಭೂಲೋಕದಲ್ಲಿ ಇರುವಂತ ಎಲ್ಲ ಕುಲದವರನ್ನು ಆಶೀರ್ವಾದ ಮಾಡುವೆನು ಅಂತ ದೇವರು ಅವತ್ತು ಹೇಳಿದರು ಕರೆ. ಆದ್ರೆ ಮೋಶೆ ಬಂದ, ಅದು ಸಿಗ್ಲಿಲ್ಲ. ದಾವಿದು ಬಂದ, ಸಿಗ್ಲಿಲ್ಲ. ಎಷ್ಟೋ ಪ್ರವಾದಿಗಳು ಬಂದಿದ್ರು, ಸಿಗ್ಲಿಲ್ಲ. ಅಲ್ಲೆಲೂಯ. ಪ್ರೈಸ್ ಅಲ್ಲಾ. ಎಲಿಯನು ಬಂದ, ಸಿಗ್ಲಿಲ್ಲ. ಎಲೀಷನು ಬಂದ, ಸಿಗ್ಲಿಲ್ಲ. ಎಷ್ಟೋ ಪ್ರವಾದಿಗಳು, ಎಷ್ಟೋ ದೇವರ ಮನುಷ್ಯರು ಬಂದಿದ್ರು, ಸಗ ಆ ವಾಗ್ದಾನ ಏನಾಗ್ಲಿಲ್ಲ, ನೆರವೇರಲಿಲ್ಲ. ಅಲ್ಲೆಲೂಯ. ಪ್ರೈಸ್ ಅಲ್ಲಾ. ಆ ಪ್ರವಾದನೆ ಏನಾಗ್ಲಿಲ್ಲ, ನಮ್ಮ ಜೀವಿತದಲ್ಲಿ ನೆರವೇರಲಿಲ್ಲ. ಅಲ್ಲೆಲೂಯ. ವಾಕ್ಯ ಹೇಳುತ್ತಾ ಎಫೆಸ್ಯ ಪತ್ರಿಕೆಯನ್ನ ನೀವು ಓದಿ ನೋಡುವಾಗ 2ನೇ ಅಧ್ಯಾಯದಲ್ಲಿ ಬರೆದಿದೆ, ನೀವು ದೇವರಲ್ಲದವರಾಗಿದ್ದೀರಿ. ದೇವರದ್ದು ನಿಮಗೆ ಏನು ಸಂಬಂಧ ಇಲ್ಲ. ದೇವರ ಆಶೀರ್ವಾದದ ನಿಮಗೆ ಯಾವುದೇ ಬಾಧ್ಯತೆ ಇಲ್ಲ. ಯಾವತ್ತು ಬಂದಿತ್ತು ಆ ಬಾಧ್ಯತೆ? ಯೇಸು ಕ್ರಿಸ್ತನು ಆ ಸಿಲುಬೆಯಲ್ಲಿ ರಕ್ತ ಸುರಿಸಿದಾಗ ಅಡ್ಡವಾಗಿ ನಿಂತುಕೊಂಡಿರುವಂತ ಗೋಡೆಯನ್ನ ಒರೆಸಿ ಅನ್ಯನಾಗಿ ನಿನ್ಗಿದ್ದಂತ ನಿನ್ನ ಅಬ್ರಹಾಮನಿಗೆ ಅವನ ಆಶೀರ್ವಾದದಲ್ಲಿ ಪಾಲುಕಾರರಾಗುವಂತೆ ಮಾಡಿದಂದದು ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನ. ಹಲ್ಲೆಲೂಯ. ಅಲ್ಲಿ ತನಕ ಅಬ್ರಹಾಮಕ್ಕೆ ದೇವರು ಹೇಳಿದಂತ ಆ ಪ್ರಾಮಿಸ್ ನೆರವೇರಲಿಲ್ಲ. ಗಮನಿಸ್ತಾ ಇದ್ದೀರಾ? ದೇವರ ವಾಕ್ಯದಲ್ಲಿ ಸ್ವಲ್ಪ ಗಮನ ಕೋರಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ನೋಡುತ್ತಾ ಇದ್ದೇವೆ ಯೇಸು ಕ್ರಿಸ್ತನು ಆಶೀರ್ವದಿಸುವಂತ ದೇವರು ಎಂಬುದನ್ನು ಅಲ್ಲಿ ನೋಡುತ್ತಾ ಇದ್ದೇವೆ. ನೋಡೋಣ ಗಲಾತ್ಯ ಪತ್ರಿಕೆ 3:16 ಸ್ವಲ್ಪ ಓದಿರಿ. ಇದರ ವಾಕ್ಯವು ನಿಮಗೆ ಕರೆಕ್ಟ್ ಆಗಿ ಅದನ್ನ ಕ್ಲಿಯರ್ ಮಾಡುತ್ತದೆ. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ, ಆತನು ನಿನ್ನ ಸಂತತಿಗಳಿಗೆ ಎಂಬುದಾಗಿ ಹೇಳಿ ಅನೇಕರನ್ನು ಸೂಚಿಸದೆ, ಅನೇಕರನ್ನ, ಅನೇಕ ಪ್ರವಾದಿಗಳನ್ನ, ಅನೇಕ ದೇವ ಮನುಷ್ಯರನ್ನ ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಸಂತತಿಗೆ ಎಂಬುದಾಗಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಆ ಒಬ್ಬನು ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿಲ್ಲದಿದ್ದರೆ ನಿನಗೂ ನನಗೂ ಸಾಯುವ ತನಕ
ಸತ್ತ ನಂತರನು ಬರಲೋದ ಅಂತ ಇಲ್ಲ, ದೇವರಿಗೂ ನಮಗೂ ಸಂಬಂಧವೇ ಇಲ್ಲ. ಅಲ್ಲೆಲೂಯ. ಯೇಸು ಕ್ರಿಸ್ತನ ಎದ್ದಂತ ಉದ್ದೇಶ ಅಬ್ರಹಾಮನ ಸಂಗತಿಯಾಗಿ ನಿನ್ನನ್ನು ನನ್ನನ್ನು ಸೇರಿಸುವುದಾಗಿ, ಅಬ್ರಹಾಮನ ಆಶೀರ್ವಾದದಲ್ಲಿ ನೀನು ನಾನು ಪಾಲುಗಾರಿಕೆ ಆಗಬೇಕೆಂಬುದಾಗಿ. ಅಪ್ಪ ದೇವರ ಉದ್ದೇಶವೇ ಮನುಷ್ಯರನ್ನು ಆಶೀರ್ವಾದಿಸಬೇಕೆಂಬುದಾಗಿಯೇ. ಅದು ಅನೇಕವರಿಗೆ ಗೊತ್ತಿಲ್ಲ. ದೇವ ಯೇಸು ಕ್ರಿಸ್ತನನ್ನ ಕ್ರೈಸ್ತರನ್ನ ಅಗೈ ಮಾಡುವಂತ ಅನೇಕರಿಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನು ಏನಕ್ಕೆ ಬಂದರು, ಅವರು ಅನ್ಯ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ, ಅವರಿಗೆ ಗೊತ್ತಿಲ್ಲ. ಇವರನ್ನು ಆಶೀರ್ವಾದ ಮಾಡುವುದಕ್ಕಾಗಿಯೇ ಯೇಸು ಪರಲೋಕವನ್ನು ಬಿಟ್ಟು ಭೂಲೋಕ ಬಂದಿದ್ದು ಮಾತ್ರವಲ್ಲ, 33.5 ವರ್ಷ ಜೀವನ ಮಾಡಿದ ಮಾತ್ರವಲ್ಲ, ಕಲ್ವಾರಿ ಸಿಲುಬೆಯಲ್ಲಿ ಸತ್ತು ಪುನಃ ಆತನು ಎದ್ದೇಳಿದಂತ ಉದ್ದೇಶವೇ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿಯೇ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಅವರ ಆಶೀರ್ವಾದಕ್ಕೆ ಬದಲಾಗಿ ಶಾಪವನ್ನು ಅವರ ಜೀವಿತದಲ್ಲಿ ಹೊಂದಿಕೊಳ್ಳುತ್ತಾ ಇದ್ದಾರೆ. ನೋಡೋಣ, ಯೇಸು ಒಬ್ಬ ಮನುಷ್ಯನ ಈ ಲೋಕದಲ್ಲಿ ಇದ್ದ, ಕೊನೆಯದಾಗಿ ಏನು ಹೇಳಿ ಹೋದ? ಸ್ಯಾಮ್ ಪಾಸ್ಟರ್ ಚೆನ್ನಾಗಿ ಹೇಳಿದ್ರು, ಹುಟ್ಟುವಾಗ ಅವನಿಗೆ ಮಾತೆ ಬರುವುದಿಲ್ಲ ಬಿಡ್ರಿ. ಅರೇ ಲೋಯ, ಒಂದು ವಯಸ್ಸು ತನಕ ತಪ್ಪ 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 ಅಂತ ಮಾತಾಡ್ತದೆ ಆ ಮಗು. ಅದು ಏನು ಮಾತಾಡ್ತದೆ ಅಂತ ಅವ್ರ ತಂದೆ ತಾಯಿ ಬೇಕಾದರೂ ಸ್ವಲ್ಪ ತಿಳಿಯುತ್ತದೆ, ಬೇರೆ ಯಾರಿಗೂ ಏನಾಗೋದಿಲ್ಲ, ತಿಳಿಯುವುದಿಲ್ಲ. ಅರೇ ಲೋಯ, ಅದರ ಕೊನೆಯದಾಗಿ ಅವನು ಸಾಯುವಂಥ ಪರಿಸ್ಥಿತಿಯಲ್ಲಿ, ಹೋಗುವಂಥ ಪರಿಸ್ಥಿತಿಯಲ್ಲಿ ಹೇಳಿದಂಥ ಮಾತುಗಳನ್ನು ಬಹಳ ಪ್ರಾಮುಖ್ಯವಾಗಿ ನೋಡುತ್ತಾರೆ. ಅಲ್ಲೆಲೂಯ. ಇಲ್ಲಿ ಯೇಸು ಕೊನೆಯದಾಗಿ ಹೋಗುವಾಗ ಏನು ಮಾತನಾಡಿದರು ಎಂಬುದಾಗಿ ನೋಡೋಣ. ಲೂಕನ್ ಪತ್ರಿಕೆ, ಲೂಕನ್ ಸುವಾರ್ತೆ 24:51 ಆತನು ಅವರನ್ನು ಬೆತ್ತಾನ್ಯದ ತನಕ ಕರ್ಕೊಂಡು ಹೋಗಿ, ಯೇಸು ಕ್ರಿಸ್ತನು ಅವರನ್ನ ಬೆತ್ತಾನ್ಯದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಅಲ್ಲೆಲೂಯ. ಯಾರನ್ನ ಆಶೀರ್ವದಿಸಿದನು? ದ್ರೋಹಿಗಳನ್ನ ಆಶೀರ್ವದಿಸಿದನು. ಅಲ್ಲೆಲೂಯ. ತನ್ನ ಬಿಟ್ಟು ಓಡಿದವರನ್ನು ಆಶೀರ್ವದಿಸಿದನು. ತನ್ನ ಮಾತಿಗೆ ಹೃದಯರಾಗದೆ ಇಂಚಾರಿದಂತ ವ್ಯಕ್ತಿಗಳನ್ನ ಪುನಃ ಕರೆದು ಬಂದು, ಅಲ್ಲೆಲೂಯ ಪ್ರೈಸ್ ಅಲ್ಲ, ನಾನು ನಂಬ್ತಾ ಇದ್ದೇನೆ ಅವತ್ತು ಸದಾಧಿಪತಿಯು ಸಗ ಬಂದಿರ್ತಾನೆ ಎಂಬುದಾಗಿ. ಆತನ ಸಿಲುಬೆಯಲ್ಲಿ ಹಾಕಿದಂತ ಸದಾಧಿಪತಿ ಯೇಸು ಕ್ರಿಸ್ತನ ತೀರ್ಕೊಂಡಿದಂತ, ಆತನು ಪ್ರಾಣ ಬಿಟ್ಟಂತ ಆ ದಿವಸದಲ್ಲಿ ಅವನ ರಕ್ಷಣೆ ಹೊಂದಿದ, ಅವನ ಸಂಗಡ ಇದ್ದಂತ ಸೈನಿಕರು ಸಗ ರಕ್ಷಣೆ ಹೊಂದಿದರು. ಅದು ಮಾತ್ರವಲ್ಲ, ಅಲ್ಲಿ ಒಂದು ವಿಷಯ ನಡೆದಿತ್ತು, ಅದು ಏನಂತ ಮುಂದೆ ಹೇಳುತ್ತೇನೆ. ಅಲ್ಲಿ ಸಮಾಧಿಗಳು ತೆರೆಯಲ್ಪಟ್ಟು ಅನೇಕ ಜನರು ಏನ್ ಮಾಡಿದರು, ಸೆತ್ತಂದವರು ಊರು ಒಳಗಡೆ ಹೋಗಿ ಯೇಸು ಕ್ರಿಸ್ತನ ಸ್ವಾರ್ಥೆಯನ್ನು ಸಾರಿದರು. ಇದರಲ್ಲಿ ಸಗ ಅನೇಕರು ರಚನೆ ಹೊಂದಿರಬಹುದು. ಯೇಸುವನ್ನ ಸಿಲುವೆಗೆ ಹಾಕು, ಸಿಲುವೆಗೆ ಹಾಕು ಎಂಬುದಾಗಿ ಹೇಳಿದಂತೆ ಅದೇ ವ್ಯಕ್ತಿಯನ್ನು ಸಗ, ತಿರಸ್ಕಾರ ಮಾಡಿದಂತೆ ಅದೇ ವ್ಯಕ್ತಿಯನ್ನು ಸಗ, ತನ್ನ ಜೊತೆಗೆ ಇದ್ದು ತನಗೆ ದ್ರೋಹ ಮಾಡಿದಂತೆ ಅದೇ ವ್ಯಕ್ತಿಯನ್ನು ಸಗ ಪುನಃ ಕರೆದು ಅವರನ್ನು ಆಶೀರ್ವಾದ ಮಾಡಿದರು. ಈ ಲೋಕ ಬಿಟ್ಟು ಅಪ್ಪ ಹೋಗ್ತಾರೆ, ಏರಿ ಹೋಗುವಂತ ಕೊನೆಯ ಸಮಯದಲ್ಲಿ ಮಾಡಿದಂತ ಕೆಲಸ ಏನಂತ ಹೇಳುವುದಾದ್ರೆ ಯೇಸು ಅವರನ್ನ ಕರೆದು ಅವರನ್ನ ಆಶೀರ್ವದಿಸಿದನು. ಯೇಸು ಅಂದ್ರೆ ಆಶೀರ್ವಾದ, ಯೇಸು ದೇವರಂದ್ರೆ ಆಶೀರ್ವದಿಸುವಂತ ದೇವರು. ಅಲ್ಲೆಲೂಯ. ಒಂದು ವೇಳೆ ನಾವಾಗಿ ಆತನ ಸಮೂಹವನ್ನ ಬಿಟ್ಟು ಹೋಗುವುದಾದ್ರೆ ಸೈತಾನನ್ ನಮಗೆ ಶಾಪವನ್ನ, ನಮಗೆ ಹಿಂಸೆಗಳನ್ನು ಕೊಡುತ್ತಾನೆ ಹೊರತು, ಯೇಸುವಿನ ಬಳಿಗೆ ಹೋಗುವಾಗಲೆಲ್ಲ ಅಲ್ಲಿ ಆಶೀರ್ವಾದ ಇದ್ದೇ ಇರುತ್ತದೆ. ಅಲ್ಲೆಲೂಯ. ನೋಡೋಣ, ಯೋವಾನ್ ಸುವಾರ್ತೆ 14:54 ಇದರಲ್ಲಿ 51ನೇ ವಾಕ್ಯ ಓದಮ್ಮ. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಆಶೀರ್ವದಿಸುತ್ತಾ ಇರುವಾಗ, ಅಲ್ಲೆಲೂಯ, ಅವರನ್ನು ಬಿಟ್ಟು ಪರಲೋಕಕ್ಕೆ ಏರಿ ಹೋಗಿದನು, ಒಯ್ಯಲ್ಪಟ್ಟವನು. ಯೋವಾನ್ ಸುವಾರ್ತೆ 14:1-3 ತನಕ. ನಿಮ್ಮ ಹೃದಯವು ಕಳವಳಗೊಳ್ಳದೆ, ಯೇಸು ಪುನರುತ್ಥಾನ ಹೊಂದಿದು ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ, ನನ್ನನ್ನು ಆಶೀರ್ವದಿಸುವುದಕ್ಕಾಗಿ. ಎರಡನೇದಾಗಿ ಹೇಳ್ತಾನೆ, ಯೇಸು ಪುನರುತ್ಥಾನ ಹೊಂದಲು ಉದ್ದೇಶಕ್ಕಂತ ನಿನ್ನ ಹೃದಯವು ಕಳವಳಗೊಳ್ಳದಿರ. ನೀನು ಎದರದಿರು, ನಿನ್ನ ಕಳವಳದಿಂದ ನನ್ನ ಕಳವಳದಿಂದ ಬಿಡಿಸುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದನು, ಪರಲೋಕಕ್ಕೆ ಏರಿ ಹೋಗಿದನು. ಆತನೇ ತನ್ನ ಸ್ವತಃ ಬಾಯಿಯಿಂದ ಹೇಳ್ತಾ ಇದ್ದಾನೆ, ಗಮನಿಸಿ. ದೇವರನ್ನು ನಂಬಿರಿ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ, ಯೇಸು ಕ್ರಿಸ್ತನಾಗಿರುವಂತೆ ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವ. ನಾನು ಏರಿ ಹೋಗುವಂತ ಉದ್ದೇಶ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇದಾವ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತೇನೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಯಾರಿಗೆ ಇಲ್ಲಿ ಒಂದು ಫ್ಲಾಟ್ ಕೂಡ ಇಲ್ಲ, ಪ್ರದೇಶಿ ನಿನಗೆ ಇಲ್ಲಿ ಫ್ಲಾಟು ಇಲ್ಲದೆ ಹೋದ್ರು ಸಗ, ಪರಲೋಕದಲ್ಲಿ ನಿನಗೋಸ್ಕರ ಸೈಟ್ ತಗೊಳ್ಳೋದಿಗೆ ಯೇಸು ಕ್ರಿಸ್ತನು ಪರಲೋಕ ಏರಿ ಹೋಗಿದ. ಅಲ್ಲೆಲೂಯ. ಸಾಯುವ ತನಕ ನನಗೆ ಒಂದು ಗುಂಟೆ ಸಿಗಲಿಲ್ವ, ಪರವಾಗಿಲ್ಲ,
ಸಿಕ್ಕಿದ್ರು ಸೋದರ ಸಿಕ್ಕದಿದ್ರು ಸೋದರ ಯಾಕೆಂದ್ರೆ ಕೋಡಿ ಗಟ್ಟಲೆ ದುಡ್ಡು ಇರುವವನು ಏಕರ್ ಗಟ್ಟಲೆ ನೆಲ ಇರುವವನು ಒಂದು ಒಂದು ಕೈ ಮಣ್ಣನ್ನ ತಗೊಂಡು ಪರಲೋಕ ಹೋಗಲಿಕ್ಕೆ ಆಗೋದಿಲ್ಲ ಒಂದು ರೂಪಾ ಕಾಯಿನನ್ನ ತಗೊಂಡು ಪರಲೋಕ ಹೋಗಲಿಕ್ಕೆ ಆಗೋದಿಲ್ಲ ಶ್ರೀಮಂತನು ಪರಲೋಕದಲ್ಲಿ ಅವನು ಪರದೇಶಿ ಬಡವನಾಗಿದ್ದಾನೆ ಆದರೆ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನನ್ನ ನಂಬಿದಂತ ದೇವರ ಮಗುವೆ ನಿನಗಾಗಿ ನನಗಾಗಿ ಅಲ್ಲಿ ಪ್ಲಾಟನ್ನ ಬಂಗಾರ ಬೀದಿಯಲ್ಲಿ ಒಂದು ಪ್ಲಾಟನ್ನ ಸಿದ್ಧಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಪರಲೋಕ ಏರಿ ಹೋಗಿದನು ಎಂಬುದಾಗಿ ವಾಕ್ಯ ಹೇಳುತ್ತದೆ ಗೌನಿಸಿ ಗೌನಿಸಿ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಹೋಗಿ ನಿನಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನಾನು ತಿರುಗಿ ಬರುವುದಿಲ್ಲ ಅಂತ ಹೇಳ್ತಿ ನಾನು ತಿರುಗಿ ಬಂದು ನಿನ್ನನ್ನ ಈ ಮಣ್ಣು ಅಳಿದು ಹೋಗುವಂತ ಈ ಮಣ್ಣಿನ ಆಸ್ತಿಯಲ್ಲ ಅಳಿಯದೇ ಇರುವಂತ ನಿತ್ಯ ರಾಜ್ಯದಲ್ಲಿ ಇರುವಂತ ಆ ನಿತ್ಯ ಜೀವಿತದಲ್ಲಿ ಇರುವಂತ ಪರಲೋಕದಲ್ಲಿ ಇರುವಂತ ರಾಜ್ಯ ಅಂತ ಆಸ್ತಿಯನ್ನ ನಿನಗೆ ನಾನು ಕೊಡುವೇನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿ ಹೋಗಿದನು. ಅಲ್ಲೆಲೂಯ. ಏನೋ ಹೇಳೋಣ. ಯೇಸು ಕ್ರಿಸ್ತನು ಯಾತಕ್ಕಾಗಿ ಪುನರುತ್ಥಾನ ಹೊಂದಿದನು. ರೋಮನ್ ಪತ್ರಿಕೆ 8:11 ಯೇಸುವನ್ನು ಸತ್ತವರ ಒಳಗಿಂದ ಜೀವಿತನಾಗಿ ಗೌರವಿಸ್ತ ಯೇಸುವನ್ನ ಸತ್ತವರ ಒಳಗಡೆಯಿಂದ ಜೀವಿತನಾಗಿ ಎಬ್ಬಿಸಿದ ಆತ್ಮನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದರೆ ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವ ಆ ರೀತಿ ನೀನು ನಾನು ಒಂದು ದಿವಸ ಪುನರುತ್ಥಾನ ಹೊಂದುವುದಕ್ಕೋಸ್ಕರ ಸತ್ತವರು 100 ವರ್ಷ ಆಗಲಿ ಅಂದ್ರೆ 500 ವರ್ಷ ಆಗಲಿ 1000 ವರ್ಷ ಆಗಲಿ 2000 ವರ್ಷ ಆಗಲಿ ಅವರು ಕ್ರಿಸ್ತನಲ್ಲಿ ಸತ್ತಿರುವುದಾದ್ರೆ ಅವರು ಯೇಸು ಕ್ರಿಸ್ತನ ಹಾಗೆಯೇ ಪುನರುತ್ಥಾನದ ಹೊಂದುವುದಕ್ಕಾಗಿ. ಅಲ್ಲೆಲೂಯ. ಯೇಸು ಕ್ರಿಸ್ತನ ಎದ್ದನು ನಿನ್ನನ್ನು ನನ್ನನ್ನು ನಾವು ಈ ಲೋಕದಲ್ಲಿ ಒಬ್ಬನು ಹುಟ್ಟುವುದಾದ್ರೆ ಒಂದು ದಿವಸ ಸಾಯಲೇಬೇಕು. ಅಲ್ಲೆಲೂಯ. ಪ್ರೈಸ್ ಅಲ್ಲ, ಅದು ಮರಣ ಅಲ್ಲ. ನಿಜವಾದ ಮರಣ ನರಕಕ್ಕೆ ಹೋಗುವುದೇ ನಿಜವಾದ ಮರಣ. ಅದರ ಕ್ರಿಸ್ತನಲ್ಲಿ ಸಾಯುವವನಿಗೆ ಒಂದು ನಿರೀಕ್ಷೆ ಇದೆ. ಏನ್ ಗೊತ್ತಾ? ಅವನು ಸತ್ತಿಲ್ಲ, ಅವನು ಊಡಲ್ಪಟ್ಟಿಲ್ಲ, ಅವನು ಸುಡಲ್ಪಟ್ಟಿಲ್ಲ, ಅವನು ಬಿದ್ದಲ್ಪಟ್ಟಿದ್ದಾನೆ. ಅಲ್ಲೆಲೂಯ. ಬಿದ್ದುವವನಿಗೆ ಒಂದು ನಿರೀಕ್ಷೆ ಇದೆ. ತನ್ನ ಏನೋ ಅದು ಬೀಜಗಳನ್ನ ನೆಲದಲ್ಲಿ ಬಿತ್ತುವಾಗ ಒಂದು ದಿನ ಅದು ಬೆಳೆ ಕೊಡುತ್ತದೆ. ಅಲ್ಲೆಲೂಯ. ಕ್ರೈಸ್ತರು ಆ ಭೂಮಿಯ ಒಳಗಡೆ ಸತ್ತರನ್ನು ಅದು ಬೆಳೆಯಾಗಿ ಎದ್ದು ಬರುತ್ತದೆ. ಅದೇ ತರ ಕ್ರೈಸ್ತನಿಗೆ ಒಂದು ನಂಬಿಕೆ ಇದೆ, ನಾನು ಭೂಮಿಯಲ್ಲಿ ಸಾಯ್ತಾ ಇಲ್ಲ, ಬಿತ್ತಲ್ಪಡ್ತಾ ಇದ್ದೇನೆ, ನನ್ನ ಬೆಳೆಗಳನ್ನ ನಾನು ಪರಲೋಕದಲ್ಲಿ ಕಾಣುತ್ತೇನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಡಾಗಲಿ. ಇದಕ್ಕೋಸ್ಕರ ಯೇಸು ಕ್ರೈಸ್ತನು ಎದ್ದನು. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಡಾಗಲಿ. ನೋಡೋಣ ಪ್ರಕಟಣೆ 20:12. ಇದಲ್ಲದೆ ಸತ್ತವರಾದ ಗೌರವಿಸಿ ಇಲ್ಲಿ ಹೇಳುತ್ತದೆ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ದೊಡ್ಡವರು ಸಣ್ಣ ಮಕ್ಕಳು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಸತ್ತವರು ಪುನಃ ಏನ್ ಮಾಡ್ತಾರೆ? ಸಿಂಹಾಸನದ ಮುಂದೆ ನಿಂತಿರುವುದನ್ನ ಕಂಡನು. ಅಲ್ಲೆಲೂಯ. ನಾವು ಸತ್ತ ನಂತರ ಒಂದು ಜೀವನ ಇದೆ ಎಂಬುದಾದ ನಂಬಿಕೆ ನಮಗೆ ಇಲ್ಲದಿದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ವ್ಯರ್ಥ. ಅಲ್ಲೆಲೂಯ. ಸತ್ತ ನಂತರ ಒಂದು ಜೀವನ ಇದೆ. ಕ್ರಿಸ್ತನಲ್ಲಿ ಸತ್ತವನಿಗೆ ಪರಲೋಕ, ಕ್ರಿಸ್ತನ ನಂಬಿಕೆ ಇಲ್ಲದೆ ಕಳಕೊಂಡವನಿಗೆ ನರಕ, ಕ್ರಿಸ್ತನನ್ನು ನಂಬದೇ ಇರುವವನಿಗೆ ನರಕ. ಅಲ್ಲೆಲೂಯ. ಸತ್ತ ನಂತರ ಒಂದು ಜೀವನ ಇದೆ, ಅದುವೇ ಶಾಶ್ವತ. ಈ ಲೋಕದಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 100 ವರ್ಷ ಜೀವನ ಮಾಡಬಹುದು, ಆದರೆ ಸತ್ತ ನಂತರ ನರಕದಲ್ಲಿ ಕೋಟಿ ಕೋಟಿ ಕಟ್ಟಲೆ ದಿವಸಗಳಾದರೂ ಅದರಿಂದ ಬಿಡಿಸುವನಿಲ್ಲ. ಅದೇ ತರ ಪರಲೋಕದಲ್ಲಿ ಕೋಟಿ ಕೋಟಿ ಕೋಟಿ, ಅದಕ್ಕೆ ಎಂಬಿಗೆ ಇಲ್ಲ ನಮಗೆ. ಅಲ್ಲಿ ದೇವರ ಸಮೂಹದಲ್ಲಿ ನಮ್ಮ ಸಂತೋಷವನ್ನ ನಮ್ಮ ಆನಂದವನ್ನ ಕಡಿಸುವವನು ಯಾರು ಇರಕ್ಕಾಗುವುದಿಲ್ಲ. ಅಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ತವರಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಎದ್ದು ನಿಂದಿದ್ದಾರೆ ಎಂಬುದಾಗಿ ಅದನ್ನ ಒಂದು ಸಣ್ಣ ಮಾದರಿಯನ್ನ ದೇವರು ತೋರಿಸಿಕೊಟ್ಟರು. ಮತ್ತೆ ಸುವಾರ್ತೆ 27:57 52ನೇ ವಾಕ್ಯ 53ನೇ ವಾಕ್ಯ. ಭೂಮಿ ಒದರಿತ್ತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು. ನೋಡಿ, ಯೇಸು ಕ್ರಿಸ್ತನ ಅಲ್ಲಿ ಪ್ರಾಣವನ್ನ ಬಿಟ್ಟ ಕೂಡಲೇ
ಭೂಮಿ ಅದಿರಿತು ಸಮಾಧಿಗಳು ಸಗ ಏನಾಗ್ತದೆ ತೆರೆಯುತ್ತದೆ ಈ ರೀತಿಯಾಗಿ ಹಲ್ಲೆಲೂಯ ಒಂದು ದಿವಸ ತೆರೆಯಲಿಕ್ಕಿದೆ ಎಂಬುದನ್ನ ದೇವರಲ್ಲಿ ತೋರಿಸಿಕೊಡುತ್ತಾನೆ ಅದಕ್ಕೆ ಕ್ರೈಸ್ತರು ಸಮಾಧಿಯಲ್ಲಿ ಮನ್ ಮಾಡಿ ಸಮಾಧಿ ಆಗ್ತಾರೆ ಹಲ್ಲೆಲೂಯ ಸುಡುವುದಿಲ್ಲ ಒಂದು ದಿನ ಸಮಾಧಿ ತೆರೆಯಲ್ಪಡುತ್ತದೆ ನಾವು ಎದ್ದು ಬರುತ್ತದೆ ಎಂಬುದಾದ ಒಂದು ನಿರೀಕ್ಷೆ ಅವರಿಗೆ ಹಲ್ಲೆಲೂಯ ಅಲ್ಲಿ ಮೂಳೆಯಲ್ಲಿ ಸಗ ಇರುವುದಿಲ್ಲ ಹೋಗಿರ್ತದೆ ಆದರೂ ಸಗ ಒಂದು ನಿರೀಕ್ಷೆ ಅಲ್ಲಿ ಇದೆ ವಾಕ್ಯ ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ ಅನೇಕ ಭಕ್ತರ ದೇಹಗಳು ಎದ್ದವು ನಿದ್ದೆ ಹೋಗಿದಂತ ಅನೇಕ ಭಕ್ತರ ದೇಹಗಳು ಎಲ್ಲರ ದೇಹಗಳು ಎದ್ದಿರಲಿಲ್ಲ ಅಲ್ಲೆಲ್ಲೋಯ ಭಕ್ತರ ದೇಹ ಸರ್ ಅಂಡರ್ಲೈನ್ ನಾನು ಕ್ರೈಸ್ತನ ಎಂಬುದಾಗಿ ರಿಜಿಸ್ಟರ್ ಅಲ್ಲಿ ಹೆಸರಿದೆ ನಾನು ಎದ್ದೇಳಿದ್ದಾನ ಎದ್ದೇಳಂಗಿಲ್ಲ ಅಲ್ಲೆಲ್ಲೋಯ ಇಲ್ಲಿ ರಿಜಿಸ್ಟರ್ ಅಲ್ಲಿ ಇದ್ದೇನು ಉಪಯೋಗ ಇಲ್ಲ ಪರಲೋಕ ಜೀವಪಾತ್ಯ ಪಟ್ಟಿಯಲ್ಲಿ ನಿನ್ನ ಹೆಸರು ನನ್ನ ಹೆಸರು ಇರಬೇಕು ಅಲ್ಲೆಲ್ಲೋಯ ಹಾಗಿದ್ರೆ ನಮಗೆ ಹೆಸರು ಭಕ್ತರಂದ ಎಂಬುದಾಗಿ ಅನೇಕರು ಸತ್ತ ಅನೇಕ ಭಕ್ತರು ಹೋಗಿ ಹೀಗೆ ಏನ್ ಮಾಡ್ತೇವೆ ಒಂದು ದಿನ ಎದ್ದೇಳುತ್ತವೆ ಮನ ತಿರುಗ ಎಂಬುದಾಗಿ ಅವರು ಹೋಗಿ ಸುವಾರ್ತೆಯನ್ನ ಸಾರಿದರು ಅಲ್ಲೆಲೂಯ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ನೋಡ್ರಿ ಇವತ್ತು ಎಷ್ಟೋ ವರ್ಷದ ಕಾಲಗಳು ಬಂದಿತ್ತು ಹೌದಲ್ಲ ಯೇಸು ಕ್ರಿಸ್ತನು ಹುಟ್ಟಿದ ನಂತರ ಈಗ 2021 ವರ್ಷ ಆಯಿತು ಎಷ್ಟೋ ಅರಸರು ತೀರ್ಕೊಂಡ್ರು ಎಷ್ಟೋ ಶ್ರೀಮಂತರು ತೀರ್ಕೊಂಡ್ರು ಅವರೆಲ್ಲ ಸಮಾಧಿಗಳಲ್ಲಿ ಇಟ್ಟಿದ್ರು ಎಷ್ಟೋ ಪ್ರೈಮ್ ಮಿನಿಸ್ಟರ್ಗಳು ತೀರ್ಕೊಂಡ್ರು ಎಷ್ಟೋ ಮುಖ್ಯಮಂತ್ರಿಗಳು ತೀರ್ಕೊಂಡ್ರು ಏನೇನೋ ದೊಡ್ಡ ದೊಡ್ಡ ವ್ಯಕ್ತಿ ತೀರ್ಕೊಂಡ ಎಲ್ಲರ ಸಮಾಧಿಯು ಮುಚ್ಚಲ್ಪಟ್ಟಿದೆ ಹಲ್ಲೆಲೂಯ ಆದರೆ ನೀನು ನಾನು ಆರಾಧಿಸುವಂತ ಯೇಸು ಕ್ರಿಸ್ತನ ಸಮಾಧಿ ಮಾತ್ರ ತೆರೆದಿದೆ ಹಲ್ಲೆಲೂಯ ಪ್ರೈಸ್ ದಿ ಲಾರ್ಡ್ ಸೆಟ್ಟವರಲ್ಲಿ ಪುನರುತ್ಥಾನ ಹೊಂದಿದಂತ ಮೊದಲನೇ ವ್ಯಕ್ತಿ ಯಾರು ಎಂಬುದಾಗಿ ವಾಕ್ಯ ಹೇಳಿಕೊಡುತ್ತದೆ 1 ಕೊರಿಂಥ 15:20 ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ಯೇಸು ಕ್ರಿಸ್ತನು ಸತ್ತವರ ಒಳಗಡೆಯಿಂದ ಎದ್ದು ಬಂದೇ ಇದ್ದಾನೆ ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ನಿದ್ರೆ ಹೋದವರಲ್ಲಿ ಆತನೇ ಪ್ರಥಮ ಫಲವಾಗಿದ್ದಾನೆ ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಮನುಷ್ಯನೇ ಮೂಲಕ ಸತ್ತವರಿಗೆ ಪುನಃ ಏನಾಗ್ತದೆ ಪುನರುತ್ಥಾನ ಉತ್ಸವ ಉಂಟಾಗುತ್ತದೆ ನಿನ್ನನ್ನು ನನ್ನನ್ನ ಪುನರುತ್ಥಾನ ಹೊಂದುವುದಕ್ಕಾಗಿ ನೀನು ನಾನು ಪುನರುತ್ಥಾನ ಹೊಂದಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ಸಗ ಪುನರುತ್ಥಾನವನ್ನು ಹೊಂದಿಕೊಂಡನು ಎರಡನೇ ವಿಷಯ ಈ ಪುನರುತ್ಥಾನ ಹೊಂದಿದಂತೆ ಯೇಸು ಹೇಗಿದ್ದನು ಎಂಬುದಾಗಿ ನಾನು ಹೇಳಿಕೊಟ್ಟಿದ್ರೆ ಸಮಯ ಜಾಸ್ತಿ ಆಗ್ತದೆ ಅಲ್ಲೆಲೂಯ ಯಾಕೆಂದ್ರೆ ನಾನು ಹೇಳಿದೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇದ್ದಾಗ 100ಕ್ಕೆ 100 ಆತನು ಮನುಷ್ಯನಾಗಿ ದೇವರಾಗಿದ್ದ ಕರೆ ಆದರೆ ಪುನರುತ್ಥಾನ ಹೊಂದಿದ ಮೇಲೆ ಆತನು 100ಕ್ಕೆ 100 ದೇವರಾಗಿ ಮಾತ್ರವೇ ಇದ್ದನು ಅಲ್ಲೆಲೂಯ ಯಾಕೆಂದ್ರೆ ಲೋಕದಲ್ಲಿ ಇದ್ದಂಥ ದೇವರ ರೂಪ ಹೇಗಿತ್ತು ಪರಲೋಕ ಏರಿ ಹೋಗಿದಂತ ಯೇಸು ಕ್ರಿಸ್ತನ ರೂಪವು ಹೇಗಿತ್ತು ಎಂಬುದಾಗಿ ನೀವು ನೋಡಬೇಕಂದ್ರೆ ಪ್ರಕಟಣೆ ಪುಸ್ತಕ 1:13 ನೀವು ಓದ್ತಾ ಇರಬೇಕು ಅಲ್ಲೆಲೂಯ ಪ್ರೈಸ್ ಲಾರ್ಡ್ 13ನೇ ವಾಕ್ಯದಿಂದ 18ನೇ ವಾಕ್ಯ ತನಕ ನೀವು ಓದ್ರಿ ನಾನು ಕೆಲವದೇ ವಾಕ್ಯ ಮಾತ್ರ ಅಲ್ಲಿ ತೋರಿಸಿಕೊಡ್ತೇನೆ ಆತನ ರೂಪವನ್ನ ಮನೆಯಲ್ಲಿ ಹೋಗಿ ನೀವು ಬರೆದಿಟ್ಕೊಳ್ಳಿ ಮನೆಯಲ್ಲಿ ಹೋಗಿ ಓದ್ರಿ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದಂತ ದೇವರು ಹೇಗಿದ್ದನು ಎಂಬುದಾಗಿ ಈಗ ಓದನ 17ನೇ ವಾಕ್ಯ 18ನೇ ವಾಕ್ಯ ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು ಸದಾ ಆತನ ಶಿಷ್ಯನು ಈ ಲೋಕದಲ್ಲಿ ಇರುವಾಗ ಆತನ ಯಾವ ಹೃದಯದಲ್ಲಿ ಎದೆಯಲ್ಲಿ ಯಾವಾಗಲೂ ಹೊರಗಿದಂತ ಒಬ್ಬ ವ್ಯಕ್ತಿ ತುಂಬಾ ಕ್ಲೋಸ್ ಆಗಿ ದೇವರ ಪ್ರೀತಿಗೆ ತುಂಬಾ ಹತ್ರ ಇದ್ದಂತ ವ್ಯಕ್ತಿ ಈಗ ಅವನ ಸ್ಪಿರಿಟ್ ಅಲ್ಲಿ ಆತ್ಮದಲ್ಲಿ ಯೇಸು ಕ್ರಿಸ್ತನನ್ನ ಪುನರುತ್ಥಾನ ಹೊಂದಿ ಏರಿ ಹೋಗಿದಂತ ಯೇಸುವನನ್ನ ಆತ್ಮದಲ್ಲಿ ನೋಡ್ತಾ ಇದ್ದಾನೆ ವಾಕ್ಯ ಹೇಳ್ತಾನೆ ಸತ್ತವನಾಗಿ ಬಿದ್ದನು ಹಲ್ಲೆಲೂಯ ಯೇಸು ದೇವರಾಗಿ ಬಂದಿದ್ರೆ ಎಲ್ಲರೂ ಭೂಮಿಯಾಗಿರ್ತಾರೆ ಅದಕ್ಕೆ ಯೇಸು ಕ್ರಿಸ್ತನ ಮನುಷ್ಯನಾಗಿ ಇಳಿದು ಬಂದನು ಹಲ್ಲೆಲೂಯ ಮನುಷ್ಯನನ್ನ ರಚಿಸುವುದಕ್ಕಾಗಿ ಅಲ್ಲಿ ಯೇಸು ಕ್ರಿಸ್ತನ ಶಬ್ದವನ್ನು ಸ್ವಲ್ಪ ಗಮನಿಸಿ
ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು ಹೆದರಬೇಡ ಹೆದರಬೇಡ ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಮೊದಲನೆಯವನು ಕಡೆಯವನು ಜೀವಿಸುವವನಾಗಿದ್ದೇನೆ ಸತ್ತವನಾದೆನು ಅಪ್ಪಾನ ಸತ್ತವನಾದೆ ಮತ್ತು ಯುಗ ಯುಗ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ ಹಲ್ಲೆಲೂಯಾ ಸತ್ತಂದ ನಿನ್ನ ಆಶೀರ್ವಾದಗಳನ್ನ ಸತ್ತಂದ ನಿನ್ನ ಸಮಾಧಾನವನ್ನ ಸತ್ತಂದ ನಿನ್ನ ಸಂತೋಷವನ್ನ ಸತ್ತಂದ ನಿನ್ನ ಆನಂದವನ್ನ ಸದಾಕಾಲ ಜೀವಂತನಾಗಿದ್ದೇನೆ ಅದಕ್ಕೆ ವಾಕ್ಯ ಹೇಳ್ತಾರೆ ಯೇಸು ಕ್ರಿಸ್ತರ ವಾಕ್ಯದಲ್ಲಿ ಜೀವ ಉಂಟು ಆ ವಾಕ್ಯವು ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿ ಬೆಳಕನ್ನು ಕೊಡುತ್ತದೆ ಲೈಫ್ ಅನ್ನು ಕೊಡುತ್ತದೆ ಜೀವವನ್ನು ಕೊಡುತ್ತದೆ ಅಲ್ಲೆಲ್ಲೋಯ ಪ್ರೈಸ್ಲ ಏನೋ ಪ್ರಸಂಗ ಮಾಡ್ತಾ ಹೋದ್ರೆ ಜಾಸ್ತಿ ಆಗ್ತದೆ ಯಾರ ಮಗಳ ಜೀವಿತದಲ್ಲಿ ಸೆತ್ತಂದವಳನ್ನ ಎಬ್ಬಿಸಿದಂತ ಒಂದು ಶಕ್ತಿ ಅದು ಪುನರುತ್ಥಾನದ ಶಕ್ತಿ ಅಲ್ಲೆಲ್ಲೋಯ ದೇವರ ನಾಮಕ್ಕೆ ಮಗಿಮೆ ಉಂಟಾಗಲಿ ಕಳೆದ ಹೋದ ನಾವು ಒಂದು ಕೊರಿಂಥ 15ನೇ ಅಧ್ಯಾಯ 24ನೇ ವಾಕ್ಯ ಓದಮ್ಮ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲವೂ ಎಲ್ಲರೂ ಸಾಯುವವರಾದರು ಯಾರು ಯಾವ ಪ್ರಕಾರ ಆದಾಮನ ಸಂಬಂಧ ಆದಾಮ ತನ್ನ ಮೊದಲನೇ ಮನುಷ್ಯ ಅವನ ಸಂಬಂಧ ಹೇಗೆ ಈ ದೇಹವು ಸಾಯುವವರಾಗಿ ಆಗಿದಾರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಎಲ್ಲರೂ ಜೀವಿತರಾಗುವರು ಈ ಆದಾಮನೇ ಮೊದಲನೇ ಮನುಷ್ಯ ಕರೆ ಈ ಮಣ್ಣಿಂದ ಉಂಟು ಮಾಡಿದಂತ ಮೊದಲನೇ ಮನುಷ್ಯ ಮನುಷ್ಯನಾಗಿ ಬಂದವನು ಅವನು 900 ವರ್ಷ ಮೇಲೆ ಅವನು ಜೀವಂತನಾಗಿದ್ದ ಕರೆ ಆದರೂ ಒಂದು ದಿವಸ ಏನಾದ ಸತ್ತ ಆದ ಕಾರಣ ಎಲ್ಲ ವ್ಯಕ್ತಿಗಳು ಸಾಯಬೇಕು ಹೇಗೆ ಸಾಯ್ತಾರೋ ಹಾಗೆಯೇ ಯೇಸು ಕ್ರಿಸ್ತನು ಹೇಗೆ ಬದುಕಿ ಬಂದಾನೋ ಆ ರೀತಿಯಾಗಿ ಎಲ್ಲರೂ ಬದುಕುವುದಕ್ಕಾಗಿ ಓದಮ್ಮ ಕ್ಲಿಯರ್ ಆಗಿ ಓದಮ್ಮ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಹೇಗೆ 44ನೇ ವಾಕ್ಯ ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಇದು ಪ್ರಾಕೃತ ದೇಹ ನಾನು ಅದೇ ಹೇಳಿದೆ ಕ್ರೈಸ್ತನಿಗೆ ಒಂದು ನಿರೀಕ್ಷೆ ಇದೆ ಸಮಾಧಿ ಮಾಡಿದನಂತ ಅಲ್ಲ ಸುಟ್ಟನ ಅಂತ ಅಲ್ಲ ಅರೆ ಹೇಳೋಯ್ಯ ಸುಳುನಾಡಲ್ಲಿ ಹೋಗಿ ಒಂದು ಸುಟ್ಟುಬಿಟ್ರು ಅಷ್ಟೇ ಅಂತ ಅಲ್ಲ ದೇವರ ಮನುಷ್ಯರು ಒಬ್ಬೊಬ್ಬರು ಸಾಯುವಾಗ ಅಲ್ಲಿ ಒಂದು ನಿರೀಕ್ಷೆ ಇದೆ ಬಿತ್ತಲ್ಪಡುತ್ತಾನೇನೆ ಅರೆಯ್ಯ ಈ ಪ್ರಾಕೃತ ದೇಹ ಏನಾಗ್ತದೆ ಬಿತ್ತಲ್ಪಡುತ್ತದೆ ಆತ್ಮಿಕ ದೇಹವಾಗಿ ಎದ್ದು ಬರು ಆತ್ಮಿಕ ದೇಹವಾಗಿ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಂತ ಅದೇ ತರ ಆತನು ನಾವು ಪುನರುತ್ಥಾನದಲ್ಲಿ ನಾವು ಹೊಂದುವುದಕ್ಕಾಗಿ ನಮ್ಮನ್ನ ಕರೀತಾನೆ ಪ್ರಾಕೃತ ದೇಹವಿರುವುದಾದರೆ ಪ್ರಾಕೃತಕ್ಕೆ ದೇಹ ಇರುವುದಾದ್ರೆ ಈಗ ಎಲ್ಲರೂ ಕೂತಿದ್ದೀವಿ ಅಲ್ಲೆಲ್ಲ ಎಲ್ಲರ ಮಗು ಒಂದೇ ತರ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಕಲರೇ ಡಿಫ್ರೆಂಟ್ ಆಗಿದೆ ಅಲ್ಲೆಲ್ಲ ಬಣ್ಣ ಡಿಫ್ರೆಂಟ್ ಆಗಿದೆ ನೆಟ್ಟಿಗಿದ್ದಾರ ಕುಳ್ಳುಗಿದ್ದಾರ ತಪ್ಪುಗಿದ್ದಾರೆ ಸಣ್ಣಗಿದ್ದಾರೆ ಅದೇ ಗೋಯ್ಯ ಕೆಲವರು ಅಜ್ಜಾಗಿದ್ದಾರೆ ಕೆಲವರು ಯವನಸ್ಥರಾಗಿದ್ದಾರೆ ಕೆಲವರು ಬಿಳಿ ಕೂದಲು ಬಂದಿದೆ ನಂತರ ಕೈ ಹಾಕಿದ್ದಾರೆ ಅದೇ ಗೋಯ್ಯ ಸ್ತ್ರೀರ ಬಂತು ಬಿಳಿ ಕೂದಲು ಅದ್ರ ಕೂಡ ಏನು ಮಾಡಿದ್ದೀರಿ ಕಲರ್ ಹಾಕಿ ಸ್ವಲ್ಪ ನಿಂದಿದೆ ಅದೇ ಗೋಯ್ಯ ಅನೇಕರು ಕಲರ್ ಹಾಕಿದ್ದಾರೆ ಇಲ್ಲಿ ಅಮ್ಮಂದಿರೆಲ್ಲ ಕಲರ್ ಹಾಕಿದ್ದಾರೆ ಅದೇ ಗೋಯ್ಯ ನನಗಿಂತ ದೊಡ್ಡವರೆಲ್ಲ ಇದ್ದಾರೆ ಇಲ್ಲಿ ಅದೇ ಗೋಯ್ಯ ಬಿಟ್ಟು ಒಂದು ತಿಂಗಳು ಬಿಟ್ಟು ನೋಡಬೇಕು ಅವ್ರ ಮುಖ ಅದೇ ಗೋಯ್ಯ ಸ್ತೂಪ ಆಗಿರ್ತದೆ ಬರಡಾಗಿ ಇರುವ ಏನಿರ್ತದೆ ನೀರಿಲ್ಲದಂತ ನಿರಂತರಾಗ ಇರ್ತದೆ ತಲೆ ಅಲ್ಲೆಲ್ಲೋಯ್ಯ ದೇವರ ನಾಮಕ್ಕೆ ಮಗಿಮೆ ಉಂಟಾಗಲಿ ಪ್ರಾಕೃತ ದೇಹ ಇರುವುದಾದರೆ ಏನಿರ್ತದೆ ಓದು ಮಗಳೇ ಪ್ರಾಕೃತ ದೇಹ ಇರುವುದಾದರೆ ಇರುವುದಾದ್ರೆ ಆತ್ಮಿಕ ದೇಹವೂ ಇರುವುದು ಆತ್ಮಿಕ ದೇಹವೂ ಇರುವುದು ಆತ್ಮಿಕ ದೇಹಕ್ಕಾಗಿ ಕರ್ತನು ಆತನು ಏನ್ ಮಾಡಿದ ಪುನರುತ್ಥಾನ ಹೊಂದಿದ ಫಿಲಿಪ್ಪಿಯ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನನ್ನು ಆತನ ಪುನರುತ್ಥಾನದಲ್ಲಿ ಇರುವಂತ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಇಲ್ಲಿ ಗಮನಿಸಿರಿ ಯೇಸು ಪುನರುತ್ಥಾನ ಹೊಂದಿದನು ಯೇಸು ಪುನರುತ್ಥಾನ ಹೊಂದಿದನು ಈಸ್ಟರ್ ಹಬ್ಬ ಬಂತು ಎಂಬುದಾಗಿ ಹೇಳುವುದಕ್ಕಾಗಲ್ಲ ಆತನೊಂದಿಗೆ ಪೌಲ್ ಹೇಳ್ತಾನೆ ಯೇಸು ಪುನರುತ್ಥಾನ ಹೊಂದಿದನು ಕಲೆ ಆತನೊಂದಿಗೆ ನಾನು ಸಲ್ಲ
ಪುನರುತ್ಥಾನ ಹೊಂದುವಂತ ಒಂದು ಜೀವನ ನನಗೆ ಬೇಕು. ಅದಕ್ಕೆ ನಾನು ಏನು ಮಾಡಬೇಕು? ಆತನ ಮರಣದ ಒಂದಿಗೆ ನಾನು ಕೂಡ ಸಗ ಮರಣವನ್ನು ಹೊಂದಿಕೊಳ್ಳಬೇಕು. ಪಾಪಕ್ಕೆ ಆತನ ಸತ್ತ, ನಾನು ಸಗ ಪಾಪಕ್ಕೆ ಸತ್ತು ಆತನ ಜೀವಂತನಾಗಿ ಎದ್ದು ಬಂದಂತ ರೀತಿಯಲ್ಲಿ ನಾನು ಒಂದು ದಿವಸ ಆ ಪುನರುತ್ಥಾನದಲ್ಲಿ ಪಾಲುಗಾರಿಕೆ ಆಗಬೇಕೆಂಬುದಾಗಿ ಪೌಲ್ ಅಲ್ಲಿ ಬರೆಯುವುದನ್ನ ನಾವು ನೋಡುತ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಸ್ತೋತ್ರ. ಒಂದು ಯೋಗಾಣ ಮೂರನೇ ಅಧ್ಯಾಯ ಎರಡನೇ ವಾಕ್ಯ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಇಲ್ಲಿ ಚೆನ್ನಾಗಿ ಗಮನಿಸ್ರಿ, ಈಗ ದೇವರ ಮಕ್ಕಳಾಗಿರುವವರಿಗೆ ಎಷ್ಟು ಬಾಕ್ಯ ಗಮನಿಸ್ರಿ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ ಖರೆ, ಆದರೆ ಸತ್ತ ನಂತರ ಪುನರುತ್ಥಾನದಲ್ಲಿ ನಾವು ಹೇಗಿದ್ದೇವೋ ನಮಗೆ ಗೊತ್ತಿಲ್ಲ. ಆದರೆ ಒಂದು ಗೊತ್ತಾಗ್ತದ ಈಗ ಯಾರಿಗೆ, ಅಲ್ಲಿ ಯೋಗಾನಿಗೆ ಪ್ರಕಟಣೆಯನ್ನ ಬರೆದಂತ ಯೋಗಾನಿಗೆ ಒಂದು ಗೊತ್ತಾಗ್ತದೆ. ದೇವರ ಆತ್ಮನು ತಿಳಿಸ್ತಾ ಇದ್ದಾನೆ ಏನಂತ. ಹೌದು, ಕ್ರಿಸ್ತನು ಪ್ರತ್ಯಕ್ಷನಾದರೆ, ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಓ ಹಲ್ಲೆಲೂಯಾ. ಒಂದು ಗೊತ್ತಾಗ್ತದೆ, ನಾನು ಸತ್ತ ನಂತರ ಈ ಕಪ್ಪು ಬಣ್ಣದಲ್ಲಿ ಕುಳ್ಳಿಗೆ ನೆಟ್ಟಿಗೆ ಉದ್ದಿಗೆ ಈ ಜನರೆಲ್ಲ ಹಾಗೆ ಮಾಡುವಂಥ ರೀತಿಯಲ್ಲಿ ನಾನು ಇರುವುದಿಲ್ಲ. ನನ್ನನ್ನು ಪಾಪದಲ್ಲಿ ಬಿಡಿಸುವಂಥ ಈ ಸುಂದರದಲ್ಲಿ ನಾನು ಇರುವುದಿಲ್ಲ. ನನಗೆ ಒಂದು ರೂಪ ಕೊಡಲ್ಪಡುತ್ತದೆ, ಯೇಸು ಕ್ರಿಸ್ತನ ಹಾಗೆಯೇ ಪರಿಶುದ್ಧ ತುಂಬಿದಂತೆ, ಯೇಸು ಕ್ರಿಸ್ತನ ಹಾಗೆಯೇ ಪಾಪವೇ ಇಲ್ಲದಂತೆ, ಯೇಸು ಕ್ರಿಸ್ತನ ಹಾಗೆಯೇ ಸಂತೋಷ ತುಂಬಿದಂತೆ, ಯೇಸು ಕ್ರಿಸ್ತನ ಹಾಗೆಯೇ ಒಂದು ದಿವಸ ನಾನು ಇರುತ್ತೇನೆ. ಅದಕ್ಕೋಸ್ಕರ ನಿನ್ನನ್ನು ನನ್ನನ್ನು ಆತನ ರೂಪದಲ್ಲಿ ಬದಲಾಯಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿಕೊಂಡನು ಎಂಬುದಾಗಿ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಎರಡು ಪೇತ್ರ, ಒಂದು ಪೇತ್ರ ಒಂದನೇ ಅಧ್ಯಾಯ. ಇನ್ನೊಂದು ಹತ್ತು ನಿಮಿಷ ನಾನು ತಗೊಳ್ತೀನಿ, ನನ್ನ ಸಮಯನ ಮುಗಿದಿಲ್ಲ, ಸ್ವಲ್ಪ ಗಮನಿಸಿ. ಒಂದು ಪೇತ್ರ ಒಂದನೇ ಅಧ್ಯಾಯ ಮೂರನೇ ವಾಕ್ಯ, ನಾಲ್ಕನೇ ವಾಕ್ಯ, ಮೂರನೇ ವಾಕ್ಯದಲ್ಲಿ ಕೆಳಗಿನ ಭಾಗದಿಂದ ಓದು ಮಗ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ. ಯೇಸು ಕ್ರಿಸ್ತನನ್ನ ಎಬ್ಬಿಸಿ, ಯೇಸು ಕ್ರಿಸ್ತನ ದೇವರಯ್ಯ ಪ್ರಾಣ ಕೊಡುವುದಕ್ಕೂ ಆತನಿಗೆ ಶಕ್ತಿ ಉಂಡು, ಆ ಪ್ರಾಣವನ್ನ ತೆಗೆದುಕೊಳ್ಳುವುದಕ್ಕೆ ಆತನಿಗೆ ಶಕ್ತಿ ಉಂಡು. ಅಲ್ಲೆಲ್ಲೋಯ್ಯ, ಯೇಸು ಕ್ರಿಸ್ತನಿಗೆ ಸಮಾನ, ತಂದೆಯಾದ ದೇವರಿಗೆ ಸಮಾನವಾದ ಪ್ರತಿನಿ ಯೇಸು ಕ್ರಿಸ್ತನದ್ದು ಸಗ ಇದೆ. ಬಟ್ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಂಥ ಉದ್ದೇಶ ಯೇಸು ಕ್ರಿಸ್ತನಿಗಾಗಿ ಅಲ್ಲ, ನಿನಗಾಗಿ ನನಗಾಗಿ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಏನು ನಮಗೆ ಸಿಗ್ತದೆ ಓದು ಮಗಳ. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ, ಎಬ್ಬಿಸಿದಂತ ವಿಷಯದಲ್ಲಿ ತನ್ನ ಮಹಾ ಕರುಣಾ ಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ, ತನ್ನ ಮಹಾ ಕರುಣಾ ಸಾರವಾಗಿ ನಮ್ಮನ್ನ ತಿರುಗಿ ಜೀವಿಸುವಂತೆ ಮಾಡಿ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ, ಜೀವಕರವಾದ ನಿರೀಕ್ಷೆಯನ್ನು ನಮ್ಮನ್ನ ಹುಟ್ಟಿಸಿ, ನಮ್ಮನ್ನು ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಅಲ್ಲಿ ಹೋಗಿ ಮೋಸೆಯನ್ನು ನೋಡುವವರಾಗಿ, ಅಲ್ಲಿ ಹೋಗಿ ದಾವಿದನ ನೋಡುವವರಾಗಿ, ಅಲ್ಲಿ ಹೋಗಿ ದಾನಿಯನನ್ನು ನೋಡುವವರಾಗಿ, ಅಲ್ಲಿ ಹೋಗಿ ನೋಗನನ್ನ ನೋಡುವವರಾಗಿ, ಯಾರು ನಿನಗೆ ನನಗೆ ಎಷ್ಟೋ. ನಮ್ಮ ತಾತ ಹೆಸರು ಗೊತ್ತಿರ್ತದೆ, ತಾತನಿಗೆ ತಾತ ಹೆಸರು ಗೊತ್ತ ಯಾರಿಗಾಗಿ ಹೇಳ್ಬಿಡ್ರಿ, ನಿಮ್ಮ ತಾತನಿಗೆ ತಾತ ಹೆಸರು ಹೇಳ್ರಿ, ಯಾರಾದರೂ ಒಬ್ಬರು, ಯಾರಾದರೂ ಒಬ್ಬರು ನಿಮ್ಮ ತಾತನಿಗೆ ತಾತ ಹೆಸರು ಗೊತ್ತ, ಇದೇ ಗೊತ್ತಿಲ್ಲ, ಮೊನ್ನೆ ಹುಟ್ಟಿದ ಮನೆ ಗೊತ್ತಿಲ್ಲ. ಆದರೆ ಪುನರುತ್ಥಾನ ಹೊಂದುವಾಗ ಆದ ಮೇಲೂ ಅಲ್ಲೆಲೂಯ ಪರಲೋಕದಲ್ಲಿ ದೇವ ಮನುಷ್ಯರು ಎಲ್ಲರೂ ಕೂತಿರ್ತಾರೆ, ಎಲ್ಲರೂ ದೇವರು ಹೇಳ್ತಾ ಇದ್ದಾರೆ, ಇವನು ಆದಾಮ, ಇವನ್ ನೋಗ, ಇವನ ದಾನಿಯಲು, ಇವನ ಸಮುದಾಯಲು, ಅಲ್ಲೆಲೂಯ ಪ್ರೈಸಲ ಎಲ್ಲರಿಗೂ ನಮ್ಮನ್ನು ಭೇಟಿ ಮಾಡಿಸ್ತಾರೆ. ಎಂತಹ ಒಂದು ಕರುಣೆನವ್ರಿ ಅಲ್ಲೆಲೂಯ. ಇದಕ್ಕೋಸ್ಕರ ಈ ಕರುಣೆಯನ್ನು ನಮಗೆ ಕೊಡುವುದಕ್ಕೋಸ್ಕರ ನೀನು ನಾನು ಆರಾಧಿಸುವಂತೆ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದನು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ನೋಡೋಣ ಎಫೆಸ್ಯ ಪತ್ರಿಕೆ, ಅದು ಮಾತ್ರವಲ್ಲ ಎಫೆಸ್ಯ ಪತ್ರಿಕೆ ಎರಡನೇ ಅಧ್ಯಾಯ ಏಳನೇ ವಾಕ್ಯ. ಬದುಕಿಸಿದಲ್ಲದೆ, ಬದುಕಿಸಿದ ಮಾತ್ರ ಅಲ್ಲದೆ, ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿರಿಸಿದ್ದಾರೆ. ಮಣ್ಣು ಕೂತ್ಕೊಳ್ಳುತ್ತದೆ,
ಅಲ್ಲೇ ಲೋಕದಲ್ಲಿ ಅಧಿಕಾರಿಗಳ ಪಕ್ಕದಲ್ಲಿ ಅಧಿಕಾರಿಯಾಗಿ ಇದ್ದರೆ ಕೋರ್ಕ ಆಗ್ತದೆ ಅಲ್ಲೇಲೂಯಾ ಇಲ್ಲಿ ವಿದ್ಯಾಭ್ಯಾಸ ಇಲ್ಲ ಇಲ್ಲಿ ಸೌಂದರ್ಯ ಇಲ್ಲ ಇಲ್ಲಿ ಶ್ರೀಮಂತತನ ಇಲ್ಲ ಆದರೂ ನಂಬಿಗಸ್ತನೇ ನಂಬಿಗಸ್ತನೇ ಇವರೆಲ್ಲ ನಿನ್ನನ್ನು ತಳ್ಳಿ ಬಿಟ್ಟರು ಯೇಸು ಕ್ರಿಸ್ತನು ಪಕ್ಕದಲ್ಲಿ ಕೂತುಕೊಳ್ಳುವಂತೆ ನಿನ್ನನ್ನು ಕುಂದಿಸಿಕೊಳ್ಳುವಂತೆ ಮಾಡುವುದಕ್ಕಾಗಿ ಆತನು ಪುನರುತ್ಥಾನವನ್ನು ಹೊಂದಿದನು ಇನ್ನೂ ಒಂದು ವಿಶೇಷವಾದ ಕಾರ್ಯ ತೋರಿಸಿ ನನ್ನ ಗೌನಿಸಿರಿ ಪ್ರಕಟಣೆ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಹಾಲೆಲೂಯಾ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ನಾನು ಸಿಂಹಾಸನದಲ್ಲಿ ಕೂತುಕೊಂಡೆನು ಅಂಬದಾಗಿ ಯೇಸು ಹೇಳಿದ ಹಾಗೆಯೇ ಜಯ ಹೊಂದಿ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಲ್ಲ ಹಾಗೆಯೇ ಜಯ ಜಯ ಹೊಂದುವವನನ್ನು ಹೊಂದುವವನನ್ನು ಹೊಂದುವವಳನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಇಲ್ಲಿ ಪ್ಲಾಸ್ಟಿಕ್ ಚೇರ್ ಅಲ್ಲಿ ಕೂತೀರಿ ಅಲ್ಲಿ ಸಿಂಹಾಸನದಲ್ಲಿ ದೇವರು ಕುಂಡಿಸ್ತಾನೆ ಪಾಪ ಚೇರ್ ಇಲ್ಲದೆ ಕೆಳಗೆ ಕೂತವರ ಅಲ್ಲಿ ಸಿಂಹಾಸನ ನಿಮಗಾಗಿ ಕಾಯ್ತಾ ಇದೆ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಎಂತ ವಾಕ್ಯ ನೋಡಿ ಸಿಂಹಾಸನದಲ್ಲಿ ನಾನು ನನ್ನ ತಂದೆ ಬಲಕಡೆಯಲ್ಲಿ ಕೂತುಕೊಳ್ಳುವಂತೆ ನನ್ನನ್ನು ನಂಬಿದವನೇ ನನಗಾಗಿ ಕಣ್ಣೀರು ಬಿಟ್ಟವನೇ ನನಗಾಗಿ ದ್ವೇಷಗಳನ್ನು ಅನುಭವಿಸಿದವನೇ ನನಗಾಗಿ ವೇದನೆಗಳನ್ನು ಅಭಿರ ಅನುಭವಿಸಿದವನೇ ನನಗಾಗಿ ದುಃಖವನ್ನು ಅನುಭವಿಸಿದವನೇ ನನಗಾಗಿ ತಿರಸ್ಕಾರವನ್ನು ಅನುಭವಿಸಿದವನೇ ನಿನಗೆ ಎಂಥ ಬಾಧ್ಯ ಕೊಡುತ್ತೀನಿ ಕನ್ನೋಡು ಈ ಲೋಕದಲ್ಲಿ ಯಾವನಕ್ಕೂ ಸಿಕ್ಕಲಾರದೊಂದು ಭಾಗ್ಯ ಸಿಂಹಾಸನದಲ್ಲಿ ಪರಲೋಕದ ಸಿಂಹಾಸನ ಪಕ್ಕದಲ್ಲಿ ಇನ್ನೊಂದು ಸಿಂಹಾಸನವನ್ನು ನಿನಗಾಗಿ ನನಗಾಗಿ ಏರ್ಪಡಿಸಿ ಅದನ್ನು ಕುಂಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದನು ಕೊನೆಯದಾಗಿ ನಾನು ಹೇಳೋದಕ್ಕೆ ಬಯಸುತ್ತೇನೆ ನೋಡೋಣ ಎಫೆಸ್ಯ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಮೂರನೇ ವಾಕ್ಯ ನಾವು ಪ್ರೀತಿಯಲ್ಲಿ ನಡೆದು ನಾವು ಪ್ರೀತಿಯಲ್ಲಿ ನಡೆಯುವುದಕ್ಕಾಗಿ ಯೇಸು ಪುನರುತ್ಥಾನ ಹೊಂದಿದ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ಆತನ ಸನ್ನಿಧಿಯಲ್ಲಿ ನಾವು ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ದೋಷ ಇಲ್ಲದವರು ಆಗಿರಬೇಕೆಂಬುದಕ್ಕೋಸ್ಕರ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಅದು ಮಾತ್ರವಲ್ಲ ಈಗ ಹೋದಮ್ಮ ಮೂರನೇ ವಾಕ್ಯ ಹೋದಮ್ಮ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಪರಲೋಕದಲ್ಲಿ ದೇವರು ಆತ್ಮನಲ್ಲಿ ಇಟ್ಟಿರುವಂತ ಸಕಲ ಐಶ್ವರ್ಯವನ್ನ ಆಶೀರ್ವಾದವನ್ನ ನೀನು ನಾನು ಹೊಂದಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ಪುನರುತ್ಥಾನವನ್ನ ಹೊಂದಿಕೊಂಡ ಒಂದು ಸಗ ನಿನಗೆ ಮರೆಯಾಗಿಟ್ಟುಕೊಳ್ಳಬೇಕಂದ ಆತನಿಗೆ ಇಷ್ಟವೇ ಇಲ್ಲ ಎಲ್ಲವನು ಪರಲೋಕದಲ್ಲಿ ಇಟ್ಟಿರುವಂತ ಸಕಲ ಆತ್ಮೀಯ ಆಶೀರ್ವಾದಗಳನ್ನ ನೀನು ನಾನು ಹೊಂದಿಕೊಂಡು ನಾವು ಪ್ರೀತಿಯಲ್ಲಿ ನೆಲೆ ನಿಲ್ಲುವವರಾಗಿ ನಾವು ಪರಿಶುದ್ಧವುಳ್ಳವರಾಗಿ ನಾವು ದೋಷ ಇಲ್ಲದೆ ಇರುವವರಿಗೋಸ್ಕರ ಯೇಸು ಕ್ರಿಸ್ತನ ಮರಣವನ್ನು ಹೊಂದಿಕೊಂಡು ಪುನರುತ್ಥಾನದಲ್ಲಿ ಅಲ್ಲೆಲ್ಲೋಯ ಆತನು ಪುನರುತ್ಥಾನವನ್ನು ಹೊಂದಿಕೊಂಡಿದಂಥ ದೇವರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇರುವ ಎಫೆಸ್ಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ನಾನು ಜಯಿಸಿದಂತ ಆತನ ರಕ್ತ ಕೊಟ್ಟು ಕ್ರಯ ಕೊಟ್ಟು ಕೊಂಡುಕೊಂಡಂತ ಬಹು ಜನರನ್ನ ಸೆರೆ ಹಿಡ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಯೇಸು ಕ್ರಿಸ್ತನ ಸೆರೆ ನಮ್ಮ ಜೀವಿತದಲ್ಲಿ ದಾನಗಳನ್ನ ಆಶೀರ್ವಾದಗಳನ್ನ ಕೊಡುವಂತನಾಗಿ ಅದಕ್ಕೆ ಎಷ್ಟೋ ವರ್ಷ ಯೇಸು ಕ್ರಿಸ್ತನು ಹುಟ್ಟೋದಕ್ಕೆ ಮುಂಚೆಯೇ ಪ್ರವಾದಿಯಾಗಿದ್ದಂತ ದಾವಿದನಿಗೆ ದೇವರು ಹೇಳಿದಂತ ವಿಷಯ ಅಲ್ಲಿ ನೋಡೋಣ ಕೀರ್ತನೆ 68ನೇ ಅಧ್ಯಾಯ 18ನೇ ವಾಕ್ಯ ನೀನು ಜಯಿಸಿದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ನೀನು ಜಯಿಸಿದಂತ ಬಹು ಜನರನ್ನ ಸೆರೆ ಹಿಡ್ಕೊಂಡು ಹೋಗಿ ನಿನಗೆ ದ್ರೋಹಿಗಳಾದ ಮನುಷ್ಯರಿಂದಲೇ ಕಪ್ಪಗಳನ್ನು ಸಂಗ್ರಹಿಸಿ ಯಾರನ್ನ ದ್ರೋಹಿಗಳಿಗೆ ದ್ರೋಹಿಗಳಿಗೆ ಪರಲೋಕವನ್ನ ಕೊಡುವುದಕ್ಕಾಗಿ ಕುಟುಂಬಗಳಿಗೆ ಪರಲೋಕವನ್ನ ಕೊಡುವುದಕ್ಕಾಗಿ ವಿಪಚಾರಿಗೆ ಪರಲೋಕವನ್ನ ಕೊಡುವುದಕ್ಕಾಗಿ ತಿರಸ್ಕಾರ ಮಾಡಿದವರಿಗೆ ಪರಲೋಕವನ್ನು ಕೊಡುವುದಕ್ಕಾಗಿ ಯೇಸು ಬೇಡ ಎಂಬುದಾಗಿ ಬೈಬಲ್ ಅನ್ನ ಆರಾದವರಿಗೆ ಪರಲೋಕ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನ ಮಕ್ಕಳು ಸುವಾರ್ತೆ ಸಾರಕ್ಕೆ ಬಂದಾಗ ಬಡದವರಿಗೆ ಪರಲೋಕ ಕೊಡುವುದಕ್ಕಾಗಿ ಅವರನ್ನು ಸಗ ರಕ್ಷಣೆಯಲ್ಲಿ ಸೆರೆ ಹಾಕಿ ಅವರು ಸಗ ನನ್ನ ದ್ರೋಹಿ ಸಗ ಸೈತಾನ ಬಲೆಯಲ್ಲಿ ನೀನು ಬಿಡಬಾರದು ಎಂಬುದಾಗಿ ಅವರನ್ನು ರಚಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದನು ಈ ಲೋಕದಲ್ಲಿ ದೇವರು ಪರಲೋಕ ಹೋಗಿ ಮಾಡುವಂಥ ಎರಡನೇ ವಿಷಯ ಏನಂತ ಒಂದು ವಿಷಯ ಅಲ್ಲಿ
ದ್ರಾಕ್ಷಿ ತೋಟದಲ್ಲಿ ಯಜಮಾನ ಬಂದು ನೋಡ್ತಾನೆ. ಅಲ್ಲಿ ಒಂದು ಮರ ಇತ್ತು, ಬಹಳ ವರ್ಷಗಳಾಯಿತು, ಅದರಲ್ಲಿ ಫಲವೇ ಇಲ್ಲ. ಈ ಫಲಗಳೇ ಇಲ್ಲದೇ ಇದ್ದಂಥ ಕಾರಣ ಆ ತೋಟದ ಯಜಮಾನನು ಹೇಳ್ತಾನೆ, ಯಪ್ಪ ಕೆಲಸದವನ್ನ ನೋಡಿ, ಯಪ್ಪ ಇದನ್ನು ಕಡಿದು ಬಿಡಪ್ಪ, ಇದು ನೆಲಕ್ಕೆ ಭಾರವಾಗಿದೆ, ನೀರೆಲ್ಲ ಕುಡಿದು ಕುಡಿದು ಇದು ಏನಾಗಿದೆ, ಫಲವೇ ಕೊಟ್ಟಿಲ್ಲ, ಇದನ್ನು ಕಡಿದು ಬಿಡದೆ ಎಂಬ ಹೇಳಿದಾಗ ಅಲ್ಲಿ ಕೆಲಸದವನು ಹೇಳ್ತಾನಂದೆ, ಹೇಗೆ ಯಜಮಾನೆ ಯಜಮಾನೆ, ಈ ಒಂದೇ ಒಂದು ವರ್ಷ ನೋಡ್ತೀನಲ್ಲ, ಒಂದು ವರ್ಷ ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ನೀರು ಹಾಕಿ ಸ್ವಲ್ಪ ಅದನ್ನು ನಾನು ಒಂದು ವರ್ಷ ನನಗೆ ಸಮಯ ಕೊಡು ಎಂಬುದಾಗಿ ಕೇಳುವಂಥ ರಿಕ್ವೆಸ್ಟ್ ಮಾಡುವಂಥ ವಿನಂತಿ ಮಾಡುವಂಥ ಕಾರ್ಯವನ್ನು ಪರಲೋಕದಲ್ಲಿ ದೇವರು ಮಾಡ್ತಾರೆ. ಈ ಒಂದು ದಿವಸ, ಈ ಒಂದು ತಿಂಗಳು, ಒಂದು ವರ್ಷ ಅವನು ಅಳಿಸ್ಬಿಡು ಬೇಡ, ನಾಶನ ಬೇಡ, ಕೊಟ್ಟುಬಿಡು ಬೇಡ, ನಾನು ಸ್ವಲ್ಪ ಹೆಂಗಾದರೂ ಹೆಂಗಾದರೂ ಯಾರನ್ನಾದರೂ ಕಲಿಸಿ ಆದರೂ ಯಾರ ಮೂಲಕವಾದರೂ ಇರ್ತುವ ಅವರ ಕನಸಲ್ಲಿ ಆದರೂ ಹೋಗಿ ಆದರೂ ನಾನು ಅವರ ಹತ್ರ ಮಾತಾಡಿ ಹೆಂಗಾದರೂ ಫಲ ಕೊಡುವಂತಹ ಮರವಾಗಿ ಬದಲಾಯಿಸ್ತೇನೆ. ತಂದೆಯೇ ನಾನು ರಕ್ತ ಕೊಟ್ಟಿದ್ದೇನೆ, ನಾನು ಕ್ರಯ ಕೊಟ್ಟಿದ್ದೇನೆ, ಇದಕ್ಕೆ ನಾನು ಅಳಿಸಬೇಡ, ಇತರನ್ನು ಅಳಿಸಬೇಡ ಎಂಬುದಾಗಿ ವಿನಂತಿ ಮಾಡುವವನಾಗಿ ಇನ್ನೊಂದಿದೆ ನಮ್ರನೆ. ನಮಗಾಗಿ ದೇವರ ಬಳಿಯಲ್ಲಿ ರಿಕ್ವೆಸ್ಟ್ ಮಾಡುವಂಥ ಕೆಲಸವನ್ನು ಅಲ್ಲಿ ನೋಡುತ್ತಾನೆ. ಎರಡನೇದಾಗಿ ವಾಕ್ಯ ಹೇಳ್ತದೆ, ತೋರಿಸಿಕೊಟ್ಟರೆ ಸಮಯ ಆಗ್ತದೆ, ಪರಲೋಕದಲ್ಲಿ ಆತ್ಮದಲ್ಲಿ ಇಟ್ಟಿರುವಂಥ ಸಕಲ ಆಶೀರ್ವಾದವನ್ನು ಪರಿಶುದ್ಧ ಆತ್ಮನಲ್ಲಿ ನೀನು ನಾನು ಹೊಂದಿಕೊಳ್ಳುವುದಕ್ಕಾಗಿ ಪರಿಶುದ್ಧ ಆತ್ಮನಾಗಿ ಯೇಸು ಕ್ರಿಸ್ತನು ನಿನ್ನ ಒಳಗಡೆ ನನ್ನ ಒಳಗಡೆ ವಾಸ ಮಾಡುವುದಕ್ಕೆ ತಿರುಗಾಡುವುದಕ್ಕೆ ಬಯಸುವಂಥ ದೇವರಾಗಿದ್ದ. ಹಲ್ಲೆಲೂಯ. ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ.